ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ. ಆಪ್ತ ವೈದ್ಯರಾದಂಥ ಡಾಕ್ಟರ್ ಪರಮೇಶ್ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡ್ತಿದ್ದಾರೆ, ಬನ್ನಿ ಕೇಳೋಣ. ಶ್ರೀಗಳ ಶ್ರೀಗಳ ಆರೋಗ್ಯದಲ್ಲಿ ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆಯನ್ನು ಕಾಣಿಸ್ತಾ ಇದ್ದೀವಿ. ನಿನ್ನೆ ಮಧ್ಯಾಹ್ನದಿಂದ ನಿನ್ನೆ ಸಂಜೆಯಿಂದ ಸ್ವಲ್ಪ ಮಟ್ಟಿನ ಚೇತರಿಕೆ ಆಗಿದೆ. ಶ್ವಾಸಕೋಶದ ಏನು ಉಸಿರಾಟದ ತೊಂದರೆ ಇತ್ತು ಅದು ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಅವರಾಗಿ ಅವರು ಉಸಿರಾಡೋದನ್ನು ಟ್ರಯಲ್ ಮಾಡ್ತಾ ಇದ್ದೀವಿ. ನಿನ್ನೇನು 1.5 hour ಅವರಾಗಿ ಅವರು ಉಸಿರಾಡಿದ್ರು, ಮತ್ತು ಈಗ ಬೆಳಿಗ್ಗೆನು 1 hour ಸ್ಪಾಂಟೇನಿಯಸ್ ಆಗಿ ಅವರೇ ಬ್ರೀತ್ ಮಾಡ್ತಾ ಇದ್ದಾರೆ. ಮತ್ತು ಆ ಸ್ಪಾಂಟೇನಿಯಸ್ಗೆ ಹೋದಾಗ ಎಲ್ಲ ಪ್ಯಾರಾಮೀಟರ್ಸೂ ಎಲ್ಲನೂ ನಾರ್ಮಲ್ ಆಗಿದೆ. ಮತ್ತು ಇವತ್ತಿನ ರಕ್ತ ಪರೀಕ್ಷೆಗಳಲ್ಲಿ ಇದರಲ್ಲಿ ಸೋಂಕಿನಂಶ ಅಂತೂ ಪೂರ್ತಿ ಕಮ್ಮಿ ಆಗಿದೆ. ಸೋಂಕಿನಂಶದ ಏನು ಸುಳಿವಿದೆ ಅದೇನಿಲ್ಲ, ಸೋಂಕಿನಂಶ ಪೂರ್ತಿ ಕಮ್ಮಿ ಆಗಿದೆ. ಆಲ್ಬುಮಿನ್ ಲೆವೆಲ್ಲೇ ಇನ್ನೂ ಸ್ಟೇಬಲ್ ಆಗ್ತಾ ಇಲ್ಲ, ಅದು ಇನ್ನೂ ಭಾಳ ಟೈಮ್ ಬೇಕು. ಒಂದು ಸ್ವಲ್ಪ ದಿವಸಕ್ಕೆ ಆಗೋದಿಲ್ಲ, ಇನ್ನೂ 2 to 3 weeks ಬೇಕು ಅದು ಇದಾಗೋದಕ್ಕೆ. ಅದೊಂದು ಸ್ವಲ್ಪ ಸಸ್ಟೈನ್ ಆದರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ 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 ಇಲ್ಲ, ಯಾವುದನ್ನು ಕೊಡ್ತಾ ಇಲ್ಲ. ಆಹಾರನ ದ್ರವ ರೂಪದ ಆಹಾರ ಕೊಡ್ತಾ ಇಲ್ಲ, ಬರೀ ಐ ವಿ ಫ್ಲೂಯಿಡ್ನಷ್ಟೇ. ಅಲ್ಲ ಅದೇನೆ ಕಮ್ಮಿ ಆಗ್ತಾ ಇದೆ ಶ್ವಾಸಕೋಶದಲ್ಲಿ ನೀರು ತುಂಬ್ಕೊಳೋದು. ಮೊದಲೆಲ್ಲ ಎವ್ರಿ ಆಲ್ಟರ್ನೇಟ್ ಡೇಸ್ಗೆ ನೀರು ತುಂಬ್ಕೊಳ್ತಾ ಇತ್ತು, ಈಗ ಅದು ಕಮ್ಮಿ ಆಗಿದೆ ಅಂತಂದರೆ ಒಂದು ಸ್ಟೆಬಿಲೈಸ್ ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಆಲ್ಬಮಿನ್ ಲೆವೆಲ್ಲು ಸ್ಟೆಬಿಲೈಸ್ ಆದರೆ ಅದನ್ನು ನಿಂತ್ಕೊಳ್ತು. ಅದು ನಿನ್ನೆ ಕೊಟ್ಟಿದ್ದಿದ್ದು, ಇವತ್ತೇನು ಕೊಟ್ಟಿಲ್ಲ. ಅಲ್ಲ, ಅವರು ಸ್ವಾಮೀಜಿಯವರು ಪೂಜೆ ಇಷ್ಟಲಿಂಗ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಕಿರಿಯ ಶ್ರೀಗಳು ಅವ್ರ ಪಕ್ಕದಲ್ಲೇ ಅಲ್ಲೇ ಅವ್ರು ಮಲಗಿದ್ದಾಗ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಅವರ ಇಷ್ಟಲಿಂಗ ಪೂಜೆನ ಅವರೇ ಪೂಜೆ ಮಾಡಿ ಅದನ್ನು ಪ್ರಸಾದ ಇದು ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ 1 hour ಬಿಟ್ಟಿದ್ದೀವಿ, ಇದನ್ನೇ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. 1 hour ಅವರು ಬ್ರೀತ್ ಮಾಡೋದು, 1 hour ಮಿಷಿನಿಂದ ಸಪೋರ್ಟ್ ಮಾಡೋದು, ಇದನ್ನ ಆಲ್ಟರ್ನೇಟಿವ್ ವೀನಿಂಗ್ ಆಫ್ ವೆಂಟಿಲೇಟರಿಂದ ವೀನ್ ಆಫ್ ಮಾಡೋದು ಮಾಡ್ತೀವಿ. ಇವತ್ತಿಂದ ಶುರು ಮಾಡ್ತೀವಿ. ಪ್ರೋಟೀನ್ ಅಂಶ 2.5 ಇದೆ, ನಿನ್ನೆ 2.7 ಇತ್ತು. ನಿನ್ನೆ ನಾವು ಒಂದು ಸ್ವಲ್ಪ ಟ್ರಾನ್ಸ್ಫ್ಯೂಸ್ ಮಾಡೋದೆಲ್ಲ ಕಮ್ಮಿ ಮಾಡಿದ್ದು, ಎಕ್ಸ್ಟರ್ನಲ್ ಇದು ಕಮ್ಮಿ ಮಾಡಿದ್ದು, ಅದಕ್ಕಾಗಲೇ 2.2 ಕಮ್ಮಿ ಆಗಿದೆ. ಆದ್ರೂ ನಿರೀಕ್ಷೆಗಿಂತ ಸ್ವಲ್ಪ ಚೇತರಿಕೆ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆಗಿದೆ ಆಗಿದೆ, ಇನ್ಫೆಕ್ಷನ್ ಕಮ್ಮಿ ಆಗಿದೆ. ಇನ್ಫೆಕ್ಷನ್ ಇಲ್ಲ ಇಲ್ಲ, ಕಣ್ಬಿಟ್ಟು ನೋಡ್ತಾರೆ, ಕೈ ಆಡಿಸ್ತಾರೆ, ಬಂದವ್ರನ್ನೆಲ್ಲ ಅಷ್ಟೊಂದು ಗುರುತಿಸೋಕ್ಕೆ ಆಗೋದಿಲ್ಲ. ಅಲ್ಲ ಅಲ್ಲ, ಅದೇನೆ ವೀನ್ ಆಫ್ ಮಾಡೋದಕ್ಕೇನೆ ಪ್ರಯತ್ನ ಮಾಡ್ತೀವಿ. ಈಗ ಹೆಂಗಿದ್ರು ಅವ್ರಿಗೆ ಸ್ವಲ್ಪ ಶಕ್ತಿ ಬಂದಿದೆ, ಶ್ವಾಸಕೋಶದಲ್ಲಿ ಉಸಿರಾಡೋದಕ್ಕೆ ಶಕ್ತಿ ಬಂದಿದೆಯಲ್ಲ, ಇದನ್ನ ನಾವು ಗ್ರ್ಯಾಜುಯಲಿ ಒಂದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ಪು ವೀನ್ ಆಫ್ ಮಾಡೋದಕ್ಕೆ ಪ್ರಯತ್ನ ಮಾಡೋದು. ಅದೇ ಬ್ಲಡ್ ರಿಪೋರ್ಟ್ನಲ್ಲಿ ಸೋಂಕಿನಂಶ ಕಮ್ಮಿ ಆಗಿದೆ. ಪ್ರೋಟೀನ್ ಅಂಶ ನಿನ್ನೆ ಏನು ಆಲ್ಬುಮಿನ್ ಲೆವೆಲ್ ಏನಿದೆಯಲ್ಲ ಅದು 2.5 ಇದೆ, ನಿನ್ನೆ ನಾವು ಟ್ರಾನ್ಸ್ಫ್ಯೂಸ್ ಮಾಡಿರಲಿಲ್ಲ ಅದಕ್ಕೆ 2.5 ಇದೆ. ಇವತ್ತು ಮತ್ತೆ ಅದನ್ನು ಆಲ್ಬುಮಿನ್ನ ಎಕ್ಸ್ಟರ್ನಲ್ ಸಪೋರ್ಟ್ ಆಗಿ ಟ್ರಾನ್ಸ್ಫ್ಯೂಸ್ ಮಾಡ್ತೀವಿ. ಅದು ತಮಗೆಲ್ಲ ತಿಳಿದಿರೋ ಮಟ್ಟಿಗೆ ಅದು ನಾವು ಪ್ರಿಪೇರ್ ಮಾಡಿದ್ದು, ನಾವು ಹಾಸ್ಪಿಟ್ಲಲ್ಲಿದ್ದಾಗ 4-5 days ಬ್ಯಾಕ್ ಮಾಡಿದ್ದು. ನಾವು ಹಾಸ್ಪಿಟ್ಲಿಂದ ಇಲ್ಲಿ ಕರ್ಕೊಂಬರೋದಕ್ಕಿಂತ ಮುಂಚಿತವಾಗಿ ಅದು ಪ್ರಿಪೇರ್ ಮಾಡಿದ್ದು, ಅದು ಇವತ್ತಿನ ರಿಪೋರ್ಟ್ ಅಲ್ಲ ಅದು. ಅದೇ 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 ಹೌದು ಹೌದು, ಅದಂತೂ ಗ್ಯಾರಂಟಿ. ಹಾಂ ಆಯ್ತಲ್ಲ, ಮಾಡಿದಾರಲ್ಲ ನಿನ್ನೆ ಮೊನ್ನೆ ಎಲ್ಲ ಮಕ್ಕಳು ಎಲ್ಲ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ, ದರ್ಶನ ಮಾಡಿದ್ದಾರೆ. ಇದನ್ನ ಸ್ವತಃ ಡಾಕ್ಟರ್ ಪರಮೇಶ್ ಸ್ವಾಮೀಜಿಗಳ ಆಪ್ತ ವೈದ್ಯರು ಮಾತಾಡ್ತಿದ್ರು. ಹೆಲ್ತ್ ಬುಲೆಟಿನಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ. ನಿರೀಕ್ಷೆಗಿಂತಲೂ ಕೂಡ, ಅಂದರೆ ನಾವು ಅಂದುಕೊಳ್ಳೋಕ್ಕಿಂತಲೂ ಕೂಡ ಹೆಚ್ಚಿನ ಚೇತರಿಕೆ ಅವರ ಆರೋಗ್ಯದಲ್ಲಿ ಕಂಡು ಬರ್ತಾ ಇದೆ. ಕೃತಕ ಉಸಿರಾಟದ ವ್ಯವಸ್ಥೆ ಏನಿದೆ ಅದು ಆಲ್ಟರ್ನೇಟಿವ್ ಅವರ್ಸಲ್ಲಿ ಅವ್ರಿಗೆ ಕೊಡ್ತಾ ಇದ್ದೀವಿ. 1 hour ಅವರೇ ಉಸಿರಾಡ್ತಾರೆ, ಇನ್ನೊಂದು ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ. ಆಲ್ಬಮಿನ್ ಅಂಶ ಕೂಡ ಗಣನೀಯವಾಗಿ ಏರಿಕೆ ಆಗಿದೆ ಅನ್ನೋ, ಅಂದರೆ ಒಂಚೂರು ಇಳಿದ್ರೂ ಕೂಡ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಅನ್ನೋದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೆಂಟಿಲೇಟರ್ ಇಲ್ಲದೆ, ಕೃತಕ ಉಸಿರಾಟದ ಇಲ್ಲದೆ ಅವರೇ ಸ್ವಯಂವಾಗಿ ಉಸಿರಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ವಾಸಕೋಶದ ಉಸಿರಾಟದ ವ್ಯವಸ್ಥೆ ಚೆನ್ನಾಗಿ ಆಗ್ತಾ ಇದೆ, ಸೋಂಕು ಕಡಿಮೆ ಆಗಿದೆ, ನೀರು ತುಂಬಿಕೊಳ್ತಾ ಇತ್ತು ಮೊದಲು, ಈಗ ಅದು ಆ ಥರ ಇಲ್ಲ ಅನ್ನೋ ಮಾಹಿತಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಡಾಕ್ಟರ್ ಪರಮೇಶ್. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಗಣನೀಯ ಚೇತರಿಕೆ.